ಜಗತ್ತಿನಲ್ಲಿ ನಾವು ವೈದ್ಯಕೀಯ ವ್ಯವಸ್ಥೆಯನ್ನು ಯಾವ ರೀತಿಯಲ್ಲಿ ನಿರ್ಮಿಸ್ತಿದ್ದೀವಿ ಅಂದರೆ, ಎಲ್ಲರೂ ಕೂಡ ಮುಂದೊಂದು ದಿನ ಗಂಭೀರವಾದ ಅನಾರೋಗ್ಯಕ್ಕೆ ಒಳಗಾಗೋ ನಿರೀಕ್ಷೆಯಲ್ಲಿದ್ದಾರೆ. ಅದು ಹಾಗೇನಾಗಬೇಕು ಅಂತಿಲ್ಲ. ನೀವು ನರ್ಮದೆ ಜೊತೆ ಜೀವನ ನಡೆಸಿದರೆ ಅದು ಹಾಗಾಗಬೇಕು ಅಂತೇನೂ ಇಲ್ಲ. ಆಕೆ ಮಾತ್ರ ಅಲ್ಲ, ಇನ್ನೂ ಹಲವರಿದ್ದಾರೆ. ಪಂಚತತ್ವಗಳನ್ನು ಹೇಗೆ ನಿರ್ವಹಿಸಬೇಕು ಅಂತ ತಿಳಿದಿದ್ರೆ ಅದು ಹಾಗಾಗಬೇಕಾಗಿಲ್ಲ. ಐದು ಅಲ್ದಿದ್ರೂ ನೀರು ಮತ್ತು ಗಾಳಿನ ನಿಮ್ಮ ನಿಯಂತ್ರಣಕ್ಕೆ ತರೋದು ತುಂಬ ಸುಲಭ. ಈ ಎರಡು ತತ್ವಗಳು ಸುಲಭವಾಗಿ ಲಭ್ಯವಿವೆ. ಈ ಎರಡನ್ನು ಚೆನ್ನಾಗಿ ನಿರ್ವಹಿಸಿದರೆ ಮತ್ತು ನೀವು ತಿನ್ನೋ ಆಹಾರದ ಬಗ್ಗೆ ಸ್ವಲ್ಪ ಪ್ರಜ್ಞೆ ಇದ್ದರೆ ಡಾಕ್ಟರ್ ಬಳಿ ಹೋಗೋ ಅಗತ್ಯನೇ ಇರೋದಿಲ್ಲ. ಒಂದು ಕಾಲ ಇತ್ತು, ಇಡೀ ಊರಿಗೆ ಒಬ್ಬರೇ ಡಾಕ್ಟರ್ ಇರ್ತಾ ಇದ್ರು, ಮತ್ತು ಅವರೊಬ್ಬರೇ ಸಾಕಾಗ್ತಾ ಇದ್ರು. ಇವತ್ತು ರಸ್ತೆಗೈ ಡಾಕ್ಟರ್ ಇದ್ದರೆ ಸಾಕಾಗ್ತಿಲ್ಲ. ನಾವು ಹೇಗೆ ಬದುಕ್ತಿದ್ದೀವಿ ಅನ್ನೋದನ್ನು ಇದು ತೋರಿಸುತ್ತೆ. ಹೇಗೆ ಬದುಕೋದು ಅನ್ನೋದನ್ನು ನಾವು ಮರ್ತಾಗ, ನಮ್ಮ ಜೀವ ಯಾವುದರಿಂದ ಮಾಡಲ್ಪಟ್ಟಿದೆಯೋ ಅದನ್ನು ಗೌರವಿಸದೇ ಇದ್ದಾಗ, ನಾವು ನಡೆದಾಡೋ ಭೂಮಿ, ಉಸಿರಾಡೋ ಗಾಳಿ, ಕುಡಿಯೋ ನೀರು, ನಮ್ಮನ್ನು ಈ ಜಾಗದಲ್ಲಿ ಹಿಡಿದಿಟ್ಟಿರೋ ಆಕಾಶ, ಇವುಗಳಿಗೆ ಗೌರವ ಪೂಜ್ಯಭಾವವನ್ನು ಹೊಂದಿರದೇ ಇದ್ದಾಗ ಅವು ನಮ್ಮೊಳಗೆ ವರ್ತಿಸೋ ರೀತಿಯೇ ಬದಲಾಗುತ್ತೆ. ಇವತ್ತು ಸಾಕಷ್ಟು ವೈಜ್ಞಾನಿಕ ಪುರಾವೆಗಳು ತೋರಿಸಿವೆ, ನೀರು ಅಸಾಧಾರಣವಾದ ಜ್ಞಾಪಕ ಶಕ್ತಿಯನ್ನು ಹೊಂದಿದೆ. ನೀವು ನೀರನ್ನು ನೋಡ್ತಾ ಬರೀ ಒಂದು ಯೋಚನೆಯನ್ನು ಮಾಡಿದರೆ ನೀರಿನ ಅಣುಗಳ ರಚನೆ ಬದಲಾಗತ್ತೆ. ಕೇವಲ ಒಂದು ನೋಟ, ನೀರಿನ ಅಣುಗಳ ರಚನೆಯೇ ಬದಲಾಗತ್ತೆ. ನೀವು ಅದನ್ನು ಸ್ಪರ್ಶಿಸಿದರೆ ಅದು ಬದಲಾಗತ್ತೆ. ಹಾಗಾಗಿ ಹೇಗೆ ಮುಟ್ತೀರಾ ಅನ್ನೋದು ತುಂಬ ಮುಖ್ಯ. ಉದಾಹರಣೆಗೆ, ಇಲ್ಲಿ ತಾಮ್ರದ ಪಾತ್ರೆಯಲ್ಲಿ ನೀರನ್ನು ತುಂಬಿ ಅದರ ಮೇಲೆ ಹೂವಿಟ್ಟಿದ್ದಾರೆ. ಯಾಕಂದರೆ ಇದು ದೇವರು, ಬೇರೆ ಇನ್ಯಾವ ದೇವರು? ಒಂದಿನ ನೀವು ನೀರು ಕುಡಿದೇ ಇದ್ರೆ ಇದೊಂದೇ ದೇವರು, ಬೇರೆ ಯಾವ ದೇವರು ಇಲ್ಲ ಅಲ್ವಾ? ಸೊ ಹಾವ್ ಯು ಟ್ರೀಟ್ ದ ವಾಟರ್, ದ ಮೆಮರಿ ರಿಮೈನ್ಸ್ ಫಾರ್ ಅ ಲಾಂಗ್ ಪೀರಿಯಡ್. ನೀರಿನ ಜೊತೆ ಹೇಗೆ ವರ್ತಿಸ್ತೀರಾ ಅನ್ನೋದು ಅದರ ನೆನಪಿನಲ್ಲಿ ಬಹಳ ಕಾಲ ಉಳಿಯುತ್ತೆ. ಅದರ ಜೊತೆಗಿನ ನಮ್ಮ ವರ್ತನೆ ನಮ್ಮ ವ್ಯವಸ್ಥೆಯಲ್ಲಿರೋ ಎಲ್ಲದರ ಗುಣಮಟ್ಟವನ್ನು ಬದಲಾಯಿಸುತ್ತೆ. ನಮಗೆ ಯಾವಾಗಲೂ ಗೊತ್ತಿದ್ದ ವಿಜ್ಞಾನ ಇದು, ಆದರೆ ಆಧುನಿಕ ವಿಜ್ಞಾನ ಇದರ ಮೇಲೆ ಅಪಾರ ಪ್ರಯೋಗಗಳನ್ನು ಮಾಡಿದೆ. ಈಗ ನೀರು ಲಿಕ್ವಿಡ್ ಕಂಪ್ಯೂಟರ್ ಅಂತ ವಿಜ್ಞಾನಿಗಳು ಹೇಳ್ತಾ ಇದ್ದಾರೆ. ಅದರಲ್ಲಿರೋ ಜ್ಞಾಪಕ ಶಕ್ತಿ ಮತ್ತು ಬುದ್ಧಿಶಕ್ತಿಯ ಪ್ರಮಾಣವನ್ನು ನೋಡಿದರೆ ಇದೊಂದು ಲಿಕ್ವಿಡ್ ಕಂಪ್ಯೂಟರ್. ಹಾಗೆ ಹೇಳ್ತಿದ್ದಾರೆ ಈಗ ಇದೊಂದು ಫ್ಲೂಯಿಡ್ ಕಂಪ್ಯೂಟರ್. ನಮಗಿದು ಯಾವಾಗಲಿಂದಲೂ ಗೊತ್ತೇ ಇತ್ತು. ತೀರ್ಥ ಗೊತ್ತಲ್ವಾ? ಒಂದು ಹನಿ ನೀರಿಗೆ ಯಾಕೆ ಜನ ದೇವಾಲಯಕ್ಕೆ ಹೋಗ್ತಾರೆ ಅಂದರೆ ಅದರಲ್ಲಿ ದೈವಿಕತೆಯ ಸ್ಮೃತಿ ಇರುತ್ತೆ. ನಿಮಗದನ್ನು ನಿಮ್ಮ ಜೀವ ವ್ಯವಸ್ಥೆಯೊಳಗೆ ತಗೋಬೇಕು. ಆ ದೈವ ಶಕ್ತಿಯುತವಾಗಿದ್ದರೆ, ನೀರಿನಿಂದ ಅಭಿಷೇಕವನ್ನು ಮಾಡಿದರೆ ಆ ನೀರಿನಲ್ಲಿ ದೈವಿಕ ಸ್ಮೃತಿ ಇರುತ್ತೆ, ಅದು ನಿಮ್ಮ ಶರೀರದೊಳಗೆ ಹೋಗಬೇಕು. ಆದರೆ ಇಂಥ ನಿರ್ಮಲವಾದ ಸ್ಥಳದಲ್ಲಿ ಇರೋದು ಅಂದರೆ ಅದೇ ಒಂದು ಆಶೀರ್ವಾದ. ನೀರಿನ ಜೊತೆ ಇರೋದಕ್ಕೆ ಕೆಲವು ವಿಧಾನಗಳಿವೆ. ಆ ರೀತಿ ಮಾಡಿದರೆ ಎಲ್ಲ ರೋಗಗಳು, ಎಲ್ಲ ದೀರ್ಘಕಾಲಿಕ ಕಾಯಿಲೆಗಳು ವಾಸಿಯಾಗತ್ತವೆ. ಎರಡು ರೀತಿ ಕಾಯಿಲೆಗಳಿವೆ, ಸಾಂಕ್ರಾಮಿಕ ಮತ್ತು ದೀರ್ಘಕಾಲಿಕ. ಸಾಂಕ್ರಾಮಿಕ ರೋಗಗಳು ಹೊರಗಿನ ಜೀವಾಣುಗಳು ಆಕ್ರಮಣ ಮಾಡೋದ್ರಿಂದ ಬರುತ್ತವೆ. ಈ ಜೀವಾಣುಗಳು ನಮ್ಮ ಶರೀರದ ಒಳಗೆ ಹೋಗಿ ನಿಮಗೆ ತೊಂದರೆ ಕೊಡುತ್ತವೆ. ಇದನ್ನು ಗುಣಪಡಿಸಲಿಕ್ಕೆ ಡಾಕ್ಟರ್ ಬೇಕಾಗ್ತಾರೆ. ಯುದ್ಧ ಮಾಡಬೇಕಾಗತ್ತೆ, ಬಾಂಬ್ ಹಾಕಿ ಸಾಯಿಸಬೇಕಾಗುತ್ತೆ. ರಾಸಾಯನಿಕ ಯುದ್ಧ ನಾವು ಮಾಡ್ತಿರೋದು. ಆದರೆ ಶೇಕಡ 70% ಮಾನವ ಕಾಯಿಲೆಗಳು ಸ್ವಯಂಕೃತ. ನಮ್ಮ ವ್ಯವಸ್ಥೆಯೊಳಗೆ ನಾವೇ ಅದನ್ನ ಸೃಷ್ಟಿ ಮಾಡ್ಕೋತೀವಿ. ಇದಾಗೋದು ಮೂಲಭೂತವಾಗಿ ನಮ್ಮೊಳಗಿರೋ ಹಾಗೂ ನಮ್ಮ ಸುತ್ತಲಿರೋ ತತ್ವಗಳನ್ನು ನಾವು ನಡೆಸಿಕೊಳ್ಳೋ ರೀತಿಯಿಂದ. ಆಧುನಿಕ ಜೀವನ ಶೈಲಿ ಸ್ವಲ್ಪನೂ ಗೌರವಾದರಗಳನ್ನು ಹೊಂದಿಲ್ಲ ನಮ್ಮ ಜೀವವನ್ನು ರಚಿಸೋ ಈ ಪದಾರ್ಥಗಳ ಬಗ್ಗೆ. ಜೀವವನ್ನು ರಚಿಸೋ ಪದಾರ್ಥನ ಕೆಟ್ಟದಾಗಿ ನಡೆಸಿಕೊಂಡು ಅದು ನಮ್ಮೊಳಗೆ ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಿರೀಕ್ಷಿಸ್ತೀವಿ, ಅದು ಮಾಡಲ್ಲ. ಆದ್ದರಿಂದ ಇಲ್ಲಿ ನರ್ಮದೆ ತೀರದಲ್ಲಿ ಆ ಸಂಸ್ಕೃತಿಯನ್ನು ಮರಳಿ ತರೋ ಸಮಯ ಬಂದಿದೆ. ಯಾಕಂದರೆ ಅದು ಸುತ್ತು ಹೊಡೆದು ಮತ್ತೆ ಇಲ್ಲಿಗೆ ಬಂದಿದೆ. ನೀವು ನೀರನ್ನು ಹೇಗೆ ನಡೆಸ್ಕೊಳ್ತೀರೋ ಅದು ನಿಮ್ಮೊಳಗೆ ಅದೇ ರೀತಿಯಲ್ಲಿ ವರ್ತಿಸುತ್ತೆ ಅಂತ ಆಧುನಿಕ ವಿಜ್ಞಾನ ಒತ್ತಿ ಹೇಳ್ತಿದೆ. ಇದನ್ನು ನಾವು ಕಲಿಬೇಕು. ನಾವು ಆರೋಗ್ಯವಾಗಿರ್ಬೇಕಂದ್ರೆ, ನಾವು ಸೌಖ್ಯವಾಗಿರ್ಬೇಕಂದ್ರೆ, ನಾವು ಯಶಸ್ವಿಯಾಗಿರ್ಬೇಕಂದ್ರೆ, ನಾವು ಏಳಿಗೆ ಹೊಂದಬೇಕಂದ್ರೆ ಇವೆಲ್ಲದಕ್ಕೂ ನಿಮ್ಮೊಳಗಿರೋ ತತ್ವಗಳು ಸಹಕರಿಸೋದು ಮುಖ್ಯ. ಇಲ್ಲಾಂದರೆ ಏನೂ ಸರಿಯಾಗಿ ಕೆಲಸ ಮಾಡಲ್ಲ. One simple thing you could do is how you treat the water, at least the water that you consume. One saralavada vishaya enandre neerin jothe nimmu vartane kanishta paksha kudiyo neeru. Iga ellaru plastic bottle galinda neer kudithidare.
ನೀವು ನೀರನ್ನು ಲೋಹದ ಪಾತ್ರೆಯಲ್ಲಿಟ್ಟರೆ, ವಿಶೇಷವಾಗಿ ತಾಮ್ರ ಅಥವಾ ತಾಮ್ರದ ಮಿಶ್ರಲೋಹ, ನೀರನ್ನು ಗುಣವೇ ಬದಲಾಗತ್ತೆ. ಮತ್ತು ಸಾಂಪ್ರದಾಯಿಕವಾಗಿ ದೇಶದ ಈ ಭಾಗದಲ್ಲಿ ಅದನ್ನು ಇನ್ನೂ ಉಳಿಸ್ಕೊಂಡಿದ್ದಾರೋ ಇಲ್ಲವೋ ಗೊತ್ತಿಲ್ಲ, ಆದರೆ ದಕ್ಷಿಣ ಭಾರತದಲ್ಲಿ ಹಳೆ ಕಾಲದ ಮನೆಗಳಲ್ಲಿ ಇಂದು ಕೂಡ ಇದು ಸಾಮಾನ್ಯ. ನೀರಿಟ್ಟಿರೋ ಪಾತ್ರೆಗೆ ಪ್ರತಿದಿನ ಪೂಜೆ ಮಾಡ್ತಾರೆ, ಅದಕ್ಕೆ ಸ್ವಲ್ಪ ವಿಭೂತಿ, ಕುಂಕುಮ ಹಚ್ಚಿ ಆರತಿ ಬೆಳಗ್ತಾರೆ. ಯಾಕಂದರೆ ನೀರು, ನೀರಿಗೆ ಅಗಾಧವಾದ ಸ್ಮರಣ ಶಕ್ತಿ ಇದೆ. ಅದರೊಂದಿಗೆ ಹೇಗೆ ನಡ್ಕೋತೀರಾ ಅಂತ ನೆನಪಿಟ್ಕೊಂಡು ಅದೇ ರೀತಿಯಲ್ಲಿ ವರ್ತಿಸುತ್ತೆ. ಇದು ತುಂಬ ಸರಳವಾದ ವಿಷಯ, ಪ್ರತಿಯೊಬ್ಬರೂ ಇದನ್ನ ಆರಂಭಿಸ್ಬೋದು. ಇದರ ಅಂಗವಾಗಿ ತಮಿಳುನಾಡಲ್ಲಿ ಜನರನ್ನು ಪ್ರೋತ್ಸಾಹಿಸ್ತಾ ಇದ್ದೀವಿ ತಾಮ್ರದ ಪಾತ್ರೆಗಳು, ಅಚ್ಚ ತಾಮ್ರದ ಪಾತ್ರೆಗಳನ್ನು ಬಳಸಕ್ಕೆ. ಯಾಕಂದರೆ ತಾಮ್ರ ಶಕ್ತಿಯನ್ನು ಸಂವಹಿಸುವ ಅತ್ಯುತ್ತಮವಾದ ಲೋಹ, ಅದು ನೀರನ್ನು ಚೈತನ್ಯಪೂರ್ಣವಾಗಿಸುತ್ತೆ. ಅಂದರೆ ನೀವು ಅದರ ರಾಸಾಯನಿಕ ಸಂಯೋಜನೆಯನ್ನು ಪರೀಕ್ಷಿಸಿದರೆ ಅದು ಬದಲಾಗಿರಲ್ಲ, ಅದೇ ಅದರ ವಿಶೇಷತೆ. ಬದಲಾಗೋದು ನೀರಿನ ಅಣುಗಳ ರಚನೆ ಮಾತ್ರ. ಇದು ನಿಮ್ಮ ಅನುಭವಕ್ಕೆ ಬಂದಿರ್ಬೋದು. ನೀವು ಯಾವಾಗಲಾದರೂ ನರ್ಮದಾ ನದಿಗೆ ಜಲಪಾತ ಇದೆಯಾ, ಎಲ್ಲಾದರೂ ಜಲಪಾತ ಇದೆಯಾ, ಜಲಪಾತದಿಂದ ನೀರು ಸುಮಾರು 20-25 ಅಡಿ ಕೆಳಗಡೆಗೆ ಬಿದ್ದರೆ ಮತ್ತೆ ಜಲಪಾತದಿಂದ ಸ್ವಲ್ಪ ಮುಂದೆ ಇರೋ ನೀರನ್ನು ಮುಟ್ಟಿದರೆ ಅದು ಸಿಲ್ಕ್ ಥರ ಇರತ್ತೆ ಮುಟ್ಟಕ್ಕೆ. ಇದನ್ನು ಗಮನಿಸಿದ್ದೀರಾ? ನೀರು ತನ್ನೊಳಗೆ ಸಿಡಿದು ಅದರ ಅಣುಗಳ ರಚನೆ ಬದಲಾಗೋದ್ರಿಂದ ಅದು ಭಾಸವಾಗುವ ರೀತಿ ಬದಲಾಗತ್ತೆ. ಈಗ ವಾಟರ್ ಇಂಪ್ಲೋಡಿಂಗ್ ಮೆಷಿನ್ಸ್ ಅಂತ ಕರೆಯೋ ಯಂತ್ರಗಳನ್ನು ಸೃಷ್ಟಿಸಿದ್ದಾರೆ. ಒಂದು ಯಂತ್ರದಿಂದ ನೀರನ್ನು ಅಂತಃ ವಿಸ್ಫೋಟಗೊಳಿಸಬಹುದು. ಅದು ನೀರನ್ನು ಒಂದು ರೀತಿ ಕಡೆದು ನೀರಲ್ಲಿ ಅಂತಃಸ್ಫೋಟ ಉಂಟು ಮಾಡುತ್ತೆ. ಈಗ ಏನು ಕಂಡುಬಂದಿದೆ ಅಂದರೆ, ವಾಟರ್ ಇಂಪ್ಲೋಡಿಂಗ್ ಮೆಷಿನ್ಸ್ನ ಬಳಸಿದ್ರೆ ಬರೀ 10% ನೀರಿನಿಂದ ಈಗ ನೀವು ಬೆಳೆಸ್ತಾ ಇರೋ ರೀತಿಯಲ್ಲೇ ಬೆಳೆ ಬೆಳೆಸ್ಬೋದು. ನೀರಿನ ಬಳಕೆ ಕಡಿಮೆ ಆಗತ್ತೆ. 10% ನೀರು ಬಳಸಿ ಅದೇ ಇಳುವರಿ ತೆಗಿಬೋದು. ಯಾಕಂದರೆ ಇಂಪ್ಲೋಡ್ ಆಗಿರೋ ನೀರು ರೇಷ್ಮೆ ಥರ ಆಗತ್ತೆ, ಮತ್ತು ಗಿಡ ಅಥವಾ ಮರದ ವ್ಯವಸ್ಥೆಯ ಭಾಗವಾಗೋ ನೀರಿನ ಸಾಮರ್ಥ್ಯ ತುಂಬ ಹೆಚ್ಚಾಗತ್ತೆ. ಮತ್ತು ನೀವು ಕೃಷಿಕರಾಗಿದ್ದರೆ ಇಂಪ್ಲೋಡಿಂಗ್ ಮೆಷಿನ್ಸ್ ತರಿಸ್ಕೋಬೋದು. ಇಂಗ್ಲೆಂಡ್ನಲ್ಲಿ ಯಾರೋ ಇದನ್ನು ಪೇಟೆಂಟ್ ಮಾಡ್ಕೊಂಡಿದ್ದಾರೆ, ಅವನ್ನು ಇಲ್ಲಿ ತಂದು ತಮಿಳ್ನಾಡು ರೈತರಿಗೆ ಒದಗಿಸಬೇಕು ಅಂತ ಪ್ರಯತ್ನಿಸ್ತಾ ಇದ್ದೀವಿ. ಇಂಪ್ಲೋಡ್ ಆಗಿರೋ ನೀರನ್ನು ರೈತರು ಉಪಯೋಗಿಸಿ ನೀರಿನ ಬಳಕೆ ಗಮನಾರ್ಹವಾಗಿ ಕಡಿಮೆ ಆಗಲಿ ಅಂತ. ಯಾಕಂದರೆ ನೀರನ್ನ ಎಷ್ಟತ್ತ ಪಂಪ್ ಮಾಡ್ತೀರಾ? ಈಗ ಕರೆಂಟ್ ಉಚಿತವಾಗೇನು ಸಿಗಲ್ಲ, ರೈತರು ತುಂಬ ಖರ್ಚು ಮಾಡಬೇಕಾಗತ್ತೆ. ಅವ್ರ ಗದ್ದೆಗೆ ಪಂಪ್ ಮಾಡಬೇಕಾಗಿರೋ ನೀರಿನ ಪ್ರಮಾಣನ ಕಡಿಮೆ ಮಾಡಿದರೆ ಅವರ ಖರ್ಚು ತುಂಬ ಕಡಿಮೆ ಆಗತ್ತೆ. ದೈನಂದಿನ ಬಳಕೆಗಾಗಿ ಒಂದು ತಾಮ್ರದ ಪಾತ್ರೆ ಸಾಕು. ಬೇಕಂತ ಅನಿಸಿದ್ರೆ ಪ್ರತಿದಿನ ಅದರ ಪಕ್ಕ ಒಂದು ದೀಪ ಹಚ್ಚಿ, ಒಂದು ಹೂವಿಡಿ. ಆವಾಗ ನೀರು ನಿಮ್ಮೊಳಗೆ ವರ್ತಿಸೋ ರೀತಿನೇ ಬದಲಾಗತ್ತೆ. ಆಮೇಲೆ ನೀರನ್ನ ಕುಡಿಯೋ ಮುಂಚೆ ಒಂದು ಕ್ಷಣ ಕೃತಜ್ಞತೆ ಮತ್ತು ಪೂಜ್ಯ ಭಾವ ನಿಮ್ಮಲ್ಲಿರಲಿ. ಯಾಕಂದರೆ ಇದರಿಂದಲೇ ನಿಮ್ಮ ಜೀವರಚನೆ ಆಗ್ತಾ ಇರೋದು. ಯಾವುದೋ ಗೊತ್ತಿಲ್ಲದಿರೋ ದೇವರಿಂದ ಅಲ್ಲ, ಪ್ರತಿ ಕ್ಷಣನೂ ನಿಮ್ಮ ಜೀವವನ್ನು ರಚಿಸ್ತಿರೋದು ಇದೇ ಪದಾರ್ಥ. ಹಾಗಾಗಿ ಅದರ ಜೊತೆ ಹೇಗೆ ನಡ್ಕೋತೀರಾ ಅನ್ನೋದು ಬಹಳ ಮುಖ್ಯ. ನಿಮ್ಮ ಭಾವನೆಗಳಲ್ಲಿ, ನಿಮ್ಮ ಆಲೋಚನೆಗಳಲ್ಲಿ ನೀರಿನ ಬಗ್ಗೆ ಪೂಜ್ಯ ಭಾವ ಹೊಂದಿದ್ರೆ ದೇವರು ಗೀವರು ಅಂತೇನೋ ಯೋಚಿಸಬೇಕಾಗಿಲ್ಲ. ವಾಸ್ತವವನ್ನು ಅರ್ಥ ಮಾಡ್ಕೊಳ್ಳಿ. ಸತ್ಯಾಂಶ ಏನಂದರೆ, ನೀರಿಲ್ಲದೆ ನಿಮಗೆ ಜೀವಿಸೋಕ್ಕಾಗಲ್ಲ. ಹೌದಾ? ಯಾವುದು ನಿಮ್ಮ ಉಳಿವಿಗೆ ಆಧಾರವಾಗಿದೆಯೋ ಅದಕ್ಕೆ ತಲೆ ಬಾಗಬೇಕು ಅಲ್ವಾ? ಆದ್ದರಿಂದ ನೀರು, ಆಹಾರ ಗೌರವಾದರ ತೋರಿಸಿದರೆ ನೀವು ತಿನ್ನೋ ಆಹಾರದ ಪ್ರಮಾಣನೂ ಕಡಿಮೆ ಆಗತ್ತೆ, ನಿಮ್ಮೊಳಗೆ ಅದು ವರ್ತಿಸೋ ರೀತಿನೂ ಬದಲಾಗತ್ತೆ. ನಿಮಗೆ ಇನ್ಫೆಕ್ಷನ್ ಥರದ್ದು ಏನೂ ಬರಲಿಲ್ಲ ಅಂದರೆ, ನೀವು ಈ ಎರಡು ತತ್ವಗಳನ್ನು ಸರಿಯಾಗಿ ನೋಡಿಕೊಂಡ್ರೆ ನಿಮಗೆ ಡಾಕ್ಟರ್ ಮುಖ ನೋಡೋ ಅಗತ್ಯನೇ ಬರಲ್ಲ, ಸ್ವತಃ ನೀವೇ ಡಾಕ್ಟರ್ ಅಲ್ದಿದ್ರೆ.